ಎಸ್ ಇನ್ನು ಮುಂದಿನ ಸುದ್ದಿಗೆ ಹೋಗೋದಾದ್ರೆ ಮೂರು ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ಐ ಎ ಎಸ್ ವರ್ಸಸ್ ಐ ಪಿ ಎಸ್. ಕರ್ನಾಟಕದ ಮೊದಲ ಲೇಡಿ ಐ ಪಿ ಎಸ್ ಅಧಿಕಾರಿ ಡಿ ರೂಪಾ ಅವರು ಇದೀಗ ಐ ಎ ಎಸ್ ರೋಹಿಣಿ ಸುಂದೂರಿ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಮಾಡಿದ್ದಾರೆ. ಇನ್ನು ನಾವು ಕೂಡ ಮಾಧ್ಯಮಗಳಲ್ಲಿ ನಮ್ಮ ಮಾಧ್ಯಮಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ ಎಷ್ಟೆಲ್ಲ ಸುದ್ದಿಗಳಾಗ್ತಾ ಇದೆ ಅಂತ. ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಇದು ಮುಜುಗರ ಆಗ್ತಾ ಇತ್ತು, ಸರ್ಕಾರಕ್ಕೆ ಚುನಾವಣೆ ಹೊತ್ತಿನಲ್ಲಿ ಈ ಹೊತ್ತಿನಲ್ಲಿ ಯಾಕೆ ಈ ರೀತಿಯ ಒಂದು ಉನ್ನತ ಸ್ಥಾನದಲ್ಲಿ ಅಧಿಕಾರಿಗಳು, ಯಾಕೆ ಅಂತ ಹೇಳಿದ್ರೆ ಐ ಎ ಎಸ್ ಅಥವಾ ಐ ಪಿ ಎಸ್ ಅಂತ ಹೇಳಿದ್ರೆ ಅದು ನಮ್ಮ ದೇಶದಲ್ಲೇ ಒಂದು ದೊಡ್ಡ ಸ್ಥಾನ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಒಂದು ಟಫ್ ಎಕ್ಸಾಮ್ ಇರುತ್ತೆ ಯು ಪಿ ಎಸ್ ಸಿ ಬೋರ್ಡ್ನಿಂದ ಕಂಡಕ್ಟ್ ಮಾಡುವಂಥದ್ದು. ಈ ರೀತಿ ಒಂದು ಉನ್ನತ ಸ್ಥಾನದಲ್ಲಿದ್ದು ಯಾಕೆ ಈ ರೀತಿ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇದ್ದಾರೆ, ಯಾಕೆ ಈ ರೀತಿ ಆಗ್ತಾ ಇದೆ ಅಂತ. ಎಲ್ಲೋ ಒಂದು ಕಡೆ ಸರ್ಕಾರಕ್ಕೂ ಇದ್ರ ಬಿಸಿ ತಟ್ಟು ಅಂತ ಅಲ್ಲಿಂದ ವರ್ಗಾವಣೆ ಶಿಕ್ಷೆ ಕೂಡ ಇವರಿಗಾಯಿತು. ಇದೀಗ ಇಬ್ಬರು ಅಧಿಕಾರಿಗಳನ್ನ ಎತ್ತಂಡಿ ಮಾಡಿದೆ ಸರ್ಕಾರ. ಮುಖ್ಯ ಕಾರ್ಯದರ್ಶಿಗಳು ಈಗಾಗಲೇ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ, ನೀವು ಮಾಧ್ಯಮಗಳ ಮುಂದೆ ಹೋಗಬಾರ್ದು, ಏನು ಹೇಳಬಾರ್ದು, ನೀವು ಈ ರೀತಿ ಹೇಳಿಕೆಗಳನ್ನು ಕೊಡಲೇಬಾರ್ದು ಅಂತ ಹೇಳಿದ್ದಾರೆ. ಅದಾದಮೇಲೂ ಕೂಡ ಈ ಒಂದು ಜಟಾಪಟಿ ಮುಂದುವರಿತಾ ಇದೆ. ಇದೀಗ ವರ್ಗಾವಣೆ ಮಾಡಿದ್ರೂ ಕೂಡ ನಿಲ್ತಾ ಇಲ್ಲ ಇವರಿಬ್ಬರ ಒಂದು ವಾರ್ ಅಂತ ಹೇಳ್ಬೋದು. ಇನ್ನು ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಐ ಪಿ ಎಸ್ ವರ್ಸಸ್ ಐ ಎ ಎಸ್ ಅನ್ನೋ ರೀತಿ ಬಿಂಬಿಸಲಾಗ್ತಾ ಇದೆ. ಒಟ್ಟಿನಲ್ಲಿ ಬಹಳಷ್ಟು ಒಂದು ತಾರ್ಕಕ್ಕೆ ಏರಿದೆ ಇವರಿಬ್ಬರ ನಡುವಿನ ಒಂದು ವೈಯಕ್ತಿಕ ವಿಚಾರಗಳು ಅಂತ ಹೇಳಲಾಗ್ತಾ ಇದೆ. ಇದೀಗ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಇನ್ನು ಆರ್ ಟಿಐ ಕಾರ್ಯಕರ್ತರು ಗಂಗರಾಜರು ಅವರ ಜೊತೆಗೆ ಮಾತನಾಡಿರುವಂಥ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ ಡಿ ರೂಪಾ ಅವ್ರದ್ದು. ಸೊ ಎಲ್ಲೋ ಒಂದು ಕಡೆ ಮತ್ತೆ ಮತ್ತೆ ಮೇಲಿಂದ ಮೇಲೆ ಒಂದು ಚಾಟ್ ಲಿಸ್ಟ್ಗಳಾಗಿರ್ಬೋದು, ಮೆಸೇಜ್ಗಳಾಗಿರ್ಬೋದು, ಸ್ಕ್ರೀನ್ಶಾಟ್ಗಳಾಗಿರ್ಬೋದು, ಆಡಿಯೋಗಳಾಗಿರ್ಬೋದು, ಎಲ್ಲವೂ ಕೂಡ ಒಮ್ಮೆಲೆ ಹಿಂದಿಂದನೇ ಬರ್ತಿರೋದ್ರಿಂದ ಇದೀಗ ಸಾಕಷ್ಟು ಗೊಂದಲ ಆಗ್ತಾ ಇದೆ. ಏನಾಗ್ತಾ ಇದೆ ಇಲ್ಲಿ, ಯಾವ ವಿಚಾರಕ್ಕೆ ಅಂತ ಹೇಳಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ. ಇನ್ನು ಇನ್ನೊಂದು ಕಡೆ ರೋಹಿಣಿ ಸಿಂಧೂರ್ ಹೇಳಿದ್ದಾರೆ, ಇವರು ನನ್ನ ವೈಯಕ್ತಿಕವಾಗಿ ನನ್ನ ಮೊಬೈಲ್ ನಂಬರು, ನನ್ನ ಖಾಸಗಿ ಇನ್ಫಾರ್ಮೇಷನ್ ಎಲ್ಲ ತಗೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಿಬಿಟ್ಟಿದ್ದಾರೆ. ನನಗೆ ಸಿಕ್ಕಾಪಟ್ಟೆ ಅನ್ನೋನ್ ಕಾಲ್ಸ್ ಬರ್ತಾ ಇದೆ, ಗೊತ್ತಿಲ್ದಿರುವ ಅನಾಮಧೇಯ ಕರೆಗಳು ಬರ್ತಾ ಇದೆ. ಆದ ಕಾರಣದಿಂದ ನಾನು ಇದನ್ನು ಕೋರ್ಟಿಗೆ ತೊಗೊಂಡು ಹೋಗ್ತೀನಿ, ಇವ್ರ ಮೇಲೆ ದೂರನ್ನ ಕೂಡ ಕೊಡ್ತೀನಿ ಅಂತ ಇದೀಗ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಕಷ್ಟು ವಿವಾದಗಳು ಹೆಚ್ಚಾಗ್ತಾ ಇದೆ. ಮತ್ತಿಂದ ಮತ್ತೆ ಮೇಲಿಂದ ಮೇಲೆ ಆರೋಪಗಳ ಸುರಿಮಳೆ, ಜೊತೆಗೆ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇದೆ. ಒಟ್ಟಿನಲ್ಲಿ ಸರ್ಕಾರ ಸದ್ಯಕ್ಕೆ ಇವರಿಬ್ಬರನ್ನ ತಣ್ಣಗೆ ಮಾಡೋದಕ್ಕೆ ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ. ಸೊ ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗತ್ತೆ ಈ ಒಂದು ಪ್ರಕರಣ ಅಂತ.